ಸಮೃದ್ಧಿ ಹರ್ಬಲ್ ದೀಪತ ಇಲ್ಲ, ಒಳಿತನ್ನೇ ಯೋಚಿಸೋಣ, ಒಳಿತನ್ನೇ ಮಾಡೋಣ, ಒಳಿತೇ ಆಗುತ್ತದೆ. ಬಳಸಿ ಸಮೃದ್ಧಿ ಹರ್ಬಲ್ ದೀಪದ ಎಣ್ಣೆ. ಗುರುಜಿನ ವೃಶ್ಚಿಕ ರಾಶಿಯವರ ಅಲ್ಲಿ ಹುಟ್ಟಿದಂಥವರು ಯಾವ ರೀತಿ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಜನರಲ್ ಆಗಿ ಗುರು ಪಾತ ಬದಲಾವಣೆಯಿಂದಾಗಿ? ಗುರು ಭಗವಾನ ಬದಲಾವಣೆ ಜನರಲ್ ಹೇಳಬೇಕಂತಂದ್ರೆ ವೃಶ್ಚಿಕ ರಾಶಿಯವರೇ, ಯು ಆರ್ ಎಕ್ಸಲೆಂಟ್, ಕಂಗ್ರಾಚುಲೇಷನ್ಸ್. ತುಂಬ ಅನುಕೂಲವಾದ ಕಾಲ. ಈಗ ಕೆಲವೇ ರಾಶಿಗಳಿಗೆ, ಮೂರು ರಾಶಿಗಳಿಗೆ ನೋಡಿ ಭಾಳಷ್ಟು ಅನುಕೂಲವಾದ ಕಾಲ ಇದು. ಗುರು ಭಗವಾನ ಬದಲಾವಣೆ ವೃಶ್ಚಿಕ ರಾಶಿಯಿಂದ ಹಿಡಿದು ಈಗ ಧನುಸು ರಾಶಿಗೆ ಸ್ವಕ್ಷೇತ್ರವಾಗಿ ಧನ, ಕುಟುಂಬ, ವಾಕ್, ವಿದ್ಯಾಭ್ಯಾಸ, ಕಣ್ಣು ಸಂಬಂಧಪಟ್ಟಿರುವ ಸ್ಥಾನದಲ್ಲಿ ಬಂದು ಬಲವಾಗಿ ಸ್ವಕ್ಷೇತ್ರವಾಗಿ ಕೂತ್ಕೊಂಡಿರೋದ್ರಿಂದ ವೃಶ್ಚಿಕ ರಾಶಿಯವರ ಥರ ಬೇರೆ ಯಾರಿಗೂ ಅದೃಷ್ಟ ಇಲ್ಲ. ಅಷ್ಟೊಂದು ಒಳ್ಳೆ ಫಲಾಫಲಗಳು ಕಾಯ್ತಾ ಇದೆ. ಯಾಕೆಂದರೆ ಸಿಂಹರಾಶಿ ಒಂದು, ವೃಶ್ಚಿಕ ರಾಶಿ ಒಂದು, ಇನ್ನೊಂದು ಕುಂಭರಾಶಿ. ಈ ಮೂರು ರಾಶಿಗಳಿಗೆ ಹೆಚ್ಚಿನ ಪಾಸಿಟಿವ್ ಆಗಿರುವ ಫಲಗಳು ಗ್ಯಾರಂಟಿಯಾಗಿ ಸಿಗುತ್ತೆ. ಯಾವುದು ಮಿಸ್ ಆಗಲ್ಲ ವೃಶ್ಚಿಕ ರಾಶಿಯವರೇ, ಧೈರ್ಯವಾಗಿ ಮುಂದೆ ಬನ್ನಿ, ಬಹಳಷ್ಟು ಕಾಯ್ತಾ ಇದೆ. ಸ್ಪೆಸಿಫಿಕ್ ಆಗಿ ಹೌದು, ಯಾಕೆಂದರೆ ಸ್ಪೆಸಿಫಿಕ್ ಆಗಿ ಹಣಕಾಸು ಬರುತ್ತೆ. ಹೌದು, ಸೊ ಮೆಟೀರಿಯಲ್ ಲೈಫಲ್ಲಿ ಮ್ಯಾಕ್ಸಿಮಮ್ ಸಕ್ಸಸ್ ಅನ್ನು ಗ್ಯಾರಂಟಿ ಆಗಿ ಕಾಣುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಹಣಕಾಸು ಅಂತೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ವಿ. ಆರೋಗ್ಯ, ಎಜುಕೇಷನ್ ಇರ್ಬೋದು, ಕೆರಿಯರ್ ಇರ್ಬೋದು, ಮತ್ತೆ ಅದರಲ್ಲಿ ಇರಲ್ವಾ ನೋಡಿ, ವೃಶ್ಚಿಕ ರಾಶಿಯವರಿಗೆ ವಾಕಸ್ಥಾನ ಈಗ ಅವರಿಗೆ ಎನರ್ಜಿ ರಿಸೆಪ್ಟಿವಿಟಿ ಭಾಳಷ್ಟು ಚೆನ್ನಾಗಿರುತ್ತೆ. ಈಗ ಕಳೆದ ಕಾಲಗಳಲ್ಲಿ ಏನಾಯಿತು, ಏಳುವರೆ ವರ್ಷಗಳಿಂದ ಶನಿಘಾಟದಲ್ಲಿ ತೇಳ್ಕೊಂಡು ಪರದಾಡಿಕೊಂಡು ಬಂದಿದ್ದಾರೆ ವೃಶ್ಚಿಕ ರಾಶಿಯವರು. ಭಾರಿ ಕಷ್ಟಗಳನ್ನು ಅನುಭವಿಸ್ಬಿಟ್ಟಿದ್ದಾರೆ ವೃಶ್ಚಿಕ ರಾಶಿಯವರಿಗೆ. ಕಳೆದ ಏಳುವರೆ ವರ್ಷ ಕಾಲ ಶನಿಘಾಟದಲ್ಲಿ ಆರೋಗ್ಯದಲ್ಲಿ ತೊಂದರೆ, ಕುಟುಂಬದಲ್ಲಿ ತೊಂದರೆ, ಸೆಪರೇಷನ್ಸು, ಕೋಪ ಮತ್ತು ಅನಾನುಕೂಲ, ಕಳ್ಕೊಂಡಿರೋದು, ಕೆಲವರಿಗೆ ಆಪರೇಷನ್ನು, ಕೆಲವರಿಗೆ ಸೆಪರೇಷನ್ಸು, ಎಲ್ಲವನ್ನು ನೋಡಿಕೊಂಡು ಬಂದಿರೋರು ವೃಶ್ಚಿಕ ರಾಶಿಯವರು. ನಿಮಗೆ ಒಳ್ಳೆ ಒಂದು ಸುದ್ದಿ ಹೇಳ್ತೀನಿ, ಗುಡ್ ನ್ಯೂಸ್ ಇದೆ. ನಿಮ್ದು ಹೇಗಿರ್ತೀರ? ಫಸ್ಟ್ ಈಗ ಗುರು ಭಗವಾನ್ ಎರಡನೇ ಮನೆಗೆ ಬಂದ ಕೂಡಲೇ ನಿಮ್ಮ ಎಲ್ಲ ಚಕ್ರಗಳಲ್ಲೂ ಒಂದು ಪಾಸಿಟಿವ್ ಎನರ್ಜಿ ಒಳಗಡೆ ಪೆನಿಟ್ರೇಟ್ ಆಗುತ್ತೆ. ಗುರು ಭಗವಾನ್ ತಲೆಯ ಸ್ಥಾನದ ಮೇಲೆ ದೃಷ್ಟಿಯನ್ನು ಕೊಡ್ತಾ ಇರೋದ್ರಿಂದ ಮೇಷರಾಶಿ ತಲೆ ಸ್ಥಾನ, ಕಾಲಪುರುಷನದ ತಲೆ, ಆ ರಾಶಿಯಲ್ಲೇ ತಲೆ ಅಂದರೆ ಸಹಸ್ರಾರ ಚಕ್ರ ಇರುವಂಥದ್ದು, ಆಗ್ನೇಯ ಚಕ್ರ ಇರುವಂಥದ್ದು. ಹಾಗಾಗಿ ರಿಸೆಪ್ಟಿವಿಟಿ ಭಾಳಷ್ಟು ಚೆನ್ನಾಗಿರುತ್ತೆ, ನಿಮ್ಮ ಕನೆಕ್ಷನ್ ಪಾಸಿಟಿವ್ ಎನರ್ಜಿ ಜೊತೆ ಇರುತ್ತೆ. ನಿಮ್ಮ ದೇಹದಲ್ಲಿ ಭಾಳಷ್ಟು ರಿಜುವನೇಷನ್, ಒಂಥರ ರಿಫ್ರೆಶ್ಮೆಂಟ್ ಸಿಗುತ್ತೆ. ಒಳ್ಳೆಯದಾಗಿ ಹೊಸದಾಗಿ ಒಂದು ತೆಂಬು ಬಂದಂಗೆ, ಕಾಲೆಯಿಂದ ಆಚೆ ಬಂದು ಒಳ್ಳೆ ತಂಬಿಂದ ಚೆನ್ನಾಗಿ ತಿಂದು ಉಂಡು ಗಟ್ಟಿಯಾಗಿದ್ದರೆ ಹೆಂಗಿರುತ್ತೋ ಆ ಥರ ಹೊಸ ರಕ್ತದಲ್ಲಿ ಹೊಸದಾಗಿ ಒಂದು ಶಕ್ತಿ ಬಂದಿರುತ್ತೆ. ಆರೋಗ್ಯಕ್ಕೆ ಒಳ್ಳೆದಾಗಿ ಭಾರಿ ಒಳ್ಳೆದಾಗುತ್ತೆ, ಕ್ಯೂರ್ ಕಾಯಿಲೆಗಳಿಂದ ನಿವಾರಣೆ ಸಿಗುತ್ತದೆ. ಹಣಕಾಸು ವಿಚಾರಗಳಲ್ಲಿ ನಿಮ್ಗೆ ಯಾರಾದರೂ ದುಡ್ಡು ಕೊಡಬೇಕಿದ್ದಲ್ಲಿ ತಾನಾಗಿ ತಂದು ಕೊಡ್ತಾರೆ. ನಿಮಗೆ ಅದರಲ್ಲಿ ಯಾವುದು ತೊಂದರೆಗಳು ಇದ್ದರೆ ಅದೆಲ್ಲ ಸರಿ ಹೋಗುತ್ತೆ. ಹಳೆಯ ದುಡ್ಡು ಎಲ್ಲೋ ಯಾವಾಗಲೋ ಇನ್ವೆಸ್ಟ್ ಮಾಡಿರೋದು ಆಚೆ ಬರುತ್ತೆ. ಕೋರ್ಟ್ ಕೇಸ್ ಯಾವತ್ತೋ ಆಗ್ತಾ ಇತ್ತು, ಅದರಿಂದ ತುಂಬ ಭಾರಿ ಒಳ್ಳೆಯದು ಒಂದು ಜಡ್ಜ್ಮೆಂಟ್ ಸಿಗುತ್ತೆ. ಸಪೋಸ್ ಕಡಾಯಂತಿ ಸೆಪರೇಟ್ ಆಗಿದ್ದಲ್ಲಿ ಒಂದಾಗ್ತಾರೆ, ರೀಯೂನಿಯನ್ ಸಿಗುತ್ತೆ, ರೀಮ್ಯಾರೇಜು ಅಥವಾ ವಿವಾಹ ಫಲವನ್ನು ಇಂಡ್ಯೂಸ್ ಮಾಡುವಂಥದ್ದು, ಆ ಥರ ಶುಭ ಕಾರ್ಯಗಳು, ಮದುವೆ, ಮುಂಜಿ ಅಥವಾ ಗೃಹಪ್ರವೇಶ, ಮನೆ ಒಳಗಡೆ ಸುಭಿಕ್ಷವಾದ ಒಂದು ಸುಖವನ್ನು ಕೊಡುವಂತಹ ಫಲಾಫಲಗಳು ನಡೆಯುತ್ತೆ. ಹೊಸ ವಾಹನಗಳು, ಹೊಸ ಆಸ್ತಿಗಳು ಬಂದು ಸೇರುತ್ತೆ, ಇವೆಗಳೆಲ್ಲ ಶುಭಫಲಗಳು. ಸಂಚಾರ ದೃಷ್ಟಿ ನೋಡಿ, ಸಂಚಾರ ದೃಷ್ಟಿಯಿಂದ ರಿಸೆಪ್ಟಿವಿಟಿ ಚೆನ್ನಾಗಿರುತ್ತೆ. ಮಾನಸಿಕ ಒಂದು ಥಾಟ್ ಪ್ರಾಸೆಸ್ಸಲ್ಲಿ ಧೈರ್ಯವನ್ನು ನೀವು ಬೆಳೆಸ್ಕೊಳ್ತೀರಿ, ಧೈರ್ಯವಾದ ಥಾಟ್ಸ್ ಒಳಗಡೆ ಬರುತ್ತೆ. ಯಾರಿಗೂ ಇದರಲ್ಲ, ನೀವು ನಿಮ್ಮಲ್ಲಿ ಮನಸ್ಸಲ್ಲಿ ಏನೊಂದು ಅನಿಸಿಕೆಗಳು ಬರುತ್ತೆ ಅದನ್ನು ಸರಿಯಾಗಿ ನೆರವೇರಿಸುವ ಕಾಲವಿದು, ಚೆನ್ನಾಗಿ ನೆರವೇರಿಸ್ಕೊಳ್ತೀರಿ. ಇಂಟಿಗ್ರೇಟೆಡ್ ಆಸ್ಟ್ರಾಲಜಿ ನೀವೇನು ಸ್ಪೆಷಲ್ ಆಗಿ ಕಾಂಬಿನೇಷನ್ ಮಾಡಿ ಹೇಳ್ತೀರಾ, ಅದರಲ್ಲಿ 3E ಎಫೆಕ್ಟ್, ಎಫರ್ಟ್, ಎನ್ಕ್ಯಾಶ್ಮೆಂಟ್ ಹಾಗೆ ಎಂಜಾಯ್ಮೆಂಟ್, ಇದು ಹೇಗಿದೆ?
ಎಫರ್ಟ್ ನೀವು ಹಾಕೋದೆ ಪಾಸಿಟಿವ್ ಎಫರ್ಟ್ ಬರುತ್ತೆ. ಯಾಕಂದರೆ ಥಾಟ್ ನೆನಪು ನಿಮ್ಮಲ್ಲಿ ಉತ್ಪತ್ತಿ ಆಗೋದೆ ಪಾಸಿಟಿವ್ ಆಗಿರುವ ಎನ್ಕ್ಯಾಶ್ಮೆಂಟ್ ಆಗುವಂತಹ ಅಥವಾ ಅದನ್ನು ನೀವು ಅನುಭವಿಸುವಂತಹ ರೀತಿಯಲ್ಲಿ ಫಲಗಳು ನಿಮಗೆ ಬರಬೇಕಲ್ವಾ. ಅದಕ್ಕೆ ನಿಮಗೆ ನೆನಪು ಅಂತ ಒಂದು ಹುಟ್ಟಿದ್ರೇ ಆ ನೆನಪು ಪಾಸಿಟಿವ್ ಆಗಿ ಪವರ್ಫುಲ್ ಎಫರ್ಟನ್ನು ನಿಮಗೆ ಕೊಟ್ಟು ಅದಕ್ಕೆ ಬೆಳವಣಿಗೆಯನ್ನು ಕೊಟ್ಟು ಅದನ್ನು ಎಂಜಾಯ್ ಮಾಡುವ ರೀತಿಯಲ್ಲಿ ಇರುತ್ತೆ. ಅದರ ಜೊತೆಗೆ ಸ್ವಾಟ್ ಅಂತ ಕೂಡ ಹೇಳ್ತೀರಾ, ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ, ಥ್ರೆಟ್, ಈ ನಾಲ್ಕು ಕಾಂಬಿನೇಷನ್ ಹೇಗಿದೆ? ಗುರುಬಲ ಅನ್ನೋದೇ ಬಹಳ ಒಂದು ಶ್ರೇಷ್ಠವಾದ ಸ್ಟ್ರೆಂತ್ ಅಲ್ವಾ. ವೃಶ್ಚಿಕ ರಾಶಿಯವರೇ, ನಿಮಗೆ ಗುರು ಭಗವಾನ್ ಎರಡನೇ ಮನೆಯಲ್ಲಿ ಸ್ವಕ್ಷೇತ್ರವಾಗಿರೋದು ಬಹಳಷ್ಟು ಸ್ಟ್ರೆಂಗ್ತು. ಧನ ಹಣಕಾಸಿನ ವಿಚಾರ, ಕುಟುಂಬದ ವಿಚಾರ, ಕಣ್ಣಿನ ವಿಚಾರ, ಇವೆಗಳೆಲ್ಲ ವಿದ್ಯಾಭ್ಯಾಸ ವಿಚಾರಗಳಲ್ಲಿ ಏಳಿಗೆಯನ್ನು ಕೊಡ್ತಾರೆ, ಶ್ರೇಷ್ಠನ್ನು ಕೊಡ್ತಾರೆ. ನಿಮಗೆ ವೀಕ್ನೆಸ್ ಅಂತಂದರೆ ಸ್ವಲ್ಪ ಅರ್ಜೆಂಟು ಅಥವಾ ನಿಮ್ಮ ಒಂದು ಪರ್ಸ್ಪೆಕ್ಟಿವಲ್ಲಿ ನೀವು ಹೋದರೆ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಬರ್ಬೋದು ಏನೋ ಅಂತ ಒಂದು ಸ್ಥಿತಿ ಇರುತ್ತೆ. ಸ್ವಲ್ಪ ತೀರಾ ಆಲೋಚನೆಗಳು ಮಾಡಿ ಆಮೇಲೆ ಕೆಲಸವನ್ನು ಮಾಡಿ. ಆದಮೇಲೆ ನಿಮಗೆ ವೀಕ್ನೆಸ್ ಏನಪ್ಪಾ ಅಂತಂದರೆ ಇದು ಒಂದು ಹೇಳಬಹುದು, ನೀವು ಅತಿಯಾದ ಬುದ್ಧಿವಂತಿಕೆ ಕೆಲವು ಸಮಯ ವೀಕ್ನೆಸ್ ಆಗಿ ಕೆಲಸ ಮಾಡಬಹುದು. ಗಮನ ಇರಲಿ, ಜನಗಳನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ನಿಮಗೆ ಥ್ರೆಟ್ ಅಂತ ಹೇಳಿದ್ರೆ ಗುರು ಭಗವಾನ ವಕ್ರಗತಿ ನಡೆಯುವಾಗ ಕೆಲವು ಥ್ರೆಟ್ಸ್ ಅನ್ನು ಉತ್ಪತ್ತಿ ಮಾಡಬಹುದು. ಗಮನ ಇರಲಿ. ಇನ್ನು ವಕ್ರ ದೃಷ್ಟಿ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಶನಿ ವಕ್ರ ದೃಷ್ಟಿ ಇದೆ? ಗುರು ಶನಿ ಭಗವಾನ ಒಂದು ಬದಲಾವಣೆ ವಿಚಾರದಲ್ಲಿ ಏನಾಗುತ್ತೆ, ನಿಮಗೆ ಮೂರನೇ ಮನೆಗೆ ಹೋಗ್ತಾರೆ. ನಿಮಗೆ ಕುಟುಂಬ ಸ್ಥಾನದಿಂದ ಮೂರನೇ ಮನೆಗೆ ಹೋಗುವಾಗ ಇಲ್ಲಿ ತನಕ ಶನಿ ಭಗವಾನಿಂದ ಏನೇನೆಲ್ಲ ಕಷ್ಟಗಳು ಪಟ್ಟುಕೊಂಡು ಬಂದಿದ್ರು ಅದೆಲ್ಲ ಕ್ಲಿಯರ್ ಆಗಿ ಒಳ್ಳೆ ಬಹಳಷ್ಟು ಒಳ್ಳೆ ನೆಮ್ಮದಿಯನ್ನು ಕೊಡ್ತಾರೆ. ಇನ್ನು ಸೌಂದರ್ಯದ ಮೇಲೆ ಪರಿಣಾಮ ಬೀರೋದಾದ್ರೆ ಆಂತರಿಕ ಮತ್ತೆ ದೈಹಿಕ ಸೌಂದರ್ಯಕ್ಕೆ ಬಾಹ್ಯ ಸೌಂದರ್ಯದ ಮೇಲೆ ಹೇಗೆ ಪರಿಣಾಮ ಇದೆ? ನಿಮಗೆ ಗೊತ್ತಿರೋರು ಯಾರು ವೃಶ್ಚಿಕ ರಾಶಿಯವರು ಇದ್ದರೆ ಸ್ವಲ್ಪ ನೋಡ್ತಾ ಬನ್ನಿ. ಯಾಕಂತಂದರೆ ವೃಶ್ಚಿಕ ರಾಶಿಯವರೇ, ನಿಮಗೆ ಹೇರ್ ಲಾಸ್ ಜಾಸ್ತಿ ಆಗಿದೆ, ನಿಮ್ಮ ಸ್ಕಿನ್ನಲ್ಲಿ ಆ ಶೈನಿಂಗ್ ಕಡಿಮೆ ಆಗಿಬಿಟ್ಟಿದೆ, ಇನ್ಫೆಕ್ಷನ್ ಬಂದಿತ್ತು, ಯಾವುದಾದ್ರೂ ಕಾಯಿಲೆಗಳು ತೊಂದರೆಗಳೆಲ್ಲ ಬರ್ತಿತ್ತು, ನಿಮ್ಮ ಸೌಂದರ್ಯವು ಕಡಿಮೆ ಆಗಿಬಿಟ್ಟಿತ್ತು. ಒಳ್ಳೆ ನ್ಯೂಸ್, ಗುಡ್ ನ್ಯೂಸ್ ಹೇಳ್ತೀನಿ, ನಿಮ್ಮ ಆಂತರಿಕ ಸೌಂದರ್ಯ ಮತ್ತು ಬಾಹ್ಯ ಸೌಂದರ್ಯ ಭಾಳಷ್ಟು ಚೆನ್ನಾಗಿ ಆಚೆ ಬಂದು ನೀವು ಮುಖ ತುಂಬ ಕಳೆಯಾಗ್ಬಿಡುತ್ತೆ, ಭಾಳಷ್ಟು ನೋಡೋಕ್ಕೆ ಚೆಂದಾಗಿ ಕಾಣಿಸ್ಕೊಳ್ತೀರಿ, ಒಳ್ಳೆಯ ಒಂದು ಸ್ಕಿನ್ನಲ್ಲಿ ನಿಮ್ಮ ಚರ್ಮ ಪಳಪಳ ಮಿಣುಮಿಣ ಅಂತ ಒಳ್ಳೆಯ ಎನರ್ಜಿಯನ್ನು ತುಂಬಿಸಿಕೊಂಡು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಕೊಳ್ತೀರ. ನಿಮ್ಮ ವಸ್ತು ಆಭರಣಗಳು ಇವೆಗಳೆಲ್ಲ ಬಂದು ಸೇರಿಸಿಕೊಂಡು ಸೌಂದರ್ಯಕ್ಕೆ ಸೌಂದರ್ಯವನ್ನು ಹೆಚ್ಚಿಸುತ್ತಾ ಹೋಗುತ್ತೆ. ನಿಮ್ಮ ಮಾನಸಿಕ ಸೌಂದರ್ಯವು ಕೂಡ ಪಾಸಿಟಿವ್ ಆಗಿ ತುಂಬ ಥಾಟ್ಸ್ ಎಲ್ಲ ಬರೋದರಿಂದ ಸೈಕಾಲಜಿಕಲಿ ನಿಮ್ಮ ಬ್ಯೂಟಿ ತುಂಬ ಹೆಚ್ಚುತ್ತಾ ಬರುತ್ತೆ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಇನ್ನು ಪರಿಹಾರಗಳನ್ನ ಹೇಳೋದಾದ್ರೆ ಇವ್ರಿಗೆ ಏನೆಲ್ಲ ಪರಿಹಾರ ಇದೆ ಥೆರಪಿ ಮೂಲಕ? ಈಗ ನಿಮಗೆ ಥೆರಪಿ ಅನ್ನೋದು ನೇಚುರಲಿ ಗುರು ಭಗವಾನ ಒಂದು ದೃಷ್ಟಿಯೇ ಒಂದು ಬದಲಾವಣೆಯೇ ಅವರಿಗೆ ಪರಿಹಾರವಾಗಿರುತ್ತೆ. ಜೊತೆಯಲ್ಲಿ ಈಗ ಗುರು ಭಗವಾನ್ ಏನು ಮಾಡ್ತಾರೆ, ಈಗ ಒಂದು 5-6 ಗ್ರಹಗಳ ಜೊತೆಯಲ್ಲಿ ಸಂಪರ್ಕ ಮಾಡ್ತಾರೆ. ಆಮೇಲೆ ಮೂರನೇ ಮನೆಯಲ್ಲಿ ಮಾರ್ಚ್ ತಿಂಗಳು 31st ಬಂದಾಗ 2020 ಮಂಗಳ ಶನಿ ಕಾಂಬಿನೇಷನ್ಸ್ ಬರುತ್ತೆ. ಆಮೇಲೆ ಗುರು ಭಗವಾನ್ ಅಧಿಸಾರ ಮತ್ತು ವಕ್ರಗತಿ ಇರುತ್ತೆ, ಆ ಸಮಯದಲ್ಲಿ ತೊಂದರೆಗಳೆಲ್ಲ ಬರಬಹುದು. ಅದಕ್ಕೆ ಯಾವಾಗಲೂ ಒಂದು ಬೆಳಕು ಸಮೃದ್ಧಿ ಹೆರ್ಬಲ್ ದೀಪ ತೈಲದಿಂದ ಬೆಳಕನ್ನು ಹಚ್ಚುತ್ತಾ ಬನ್ನಿ ಮನೆ ಒಳಗೆ. ಎಂಟ್ರೆನ್ಸಲ್ಲಿ ರಕ್ಷಣೆಗೋಸ್ಕರ ಸಂರಕ್ಷಣಾ ದೀಪ ತೈಲವನ್ನು ಹಚ್ಚುತ್ತಾ ಬನ್ನಿ. ಶನಿ ಶಾಂತಿ ದೀಪ ತೈಲ ಬೇಕಾಗಿಲ್ಲ, ಶನಿಗಾಟ ಮುಗಿದು ಬಿಟ್ಟಿದೆ ಇವರಿಗೆ. ಫುಡ್ ಥೆರಪಿ ವಿಚಾರದಲ್ಲಿ ನೀವು ಸೋಮವಾರ ಉಪವಾಸವನ್ನು ನೀವು ಫಾಲೋ ಮಾಡ್ತಾ ಬನ್ನಿ. ಸುಬ್ರಹ್ಮಣ್ಯ ದೇವರನ್ನು ನೀವು ಪೂಜಿಸ್ತಾ ಬರಬೇಕು. ಸುಬ್ರಹ್ಮಣ್ಯ ದೇವಾಲಯಗಳಿಗೆ ಹೋಗೋದು ಬರೋದು ಇವೆಲ್ಲ ಭಾಳಷ್ಟು ಅನುಕೂಲವಾದ ಪರಿಹಾರಗಳಾಗುತ್ತೆ. ನೀವು ಯಾವುದೇ ಕೆಲಸವನ್ನು ಮಾಡಿದರೂ ದೈವ ಸಂಕಲ್ಪವನ್ನು ಇಟ್ಟುಕೊಂಡು ಮಾಡೋದರಿಂದ ಬಹಳಷ್ಟು ಒಳ್ಳೆಯ ಒಂದು ಫಲಗಳು ಸಿಗುತ್ತೆ. ಫುಡ್ ಥೆರಪಿ, ನಿಮಗೆ ಸಾತ್ವಿಕ ಆಹಾರವನ್ನು ನೀವು ತಗೊಳ್ಳಿ ಮತ್ತು ರಾತ್ರಿ ವೇಳೆ ಹೆಚ್ಚಿಗೆ ಊಟ ಮಾಡದೆ ಕಡಿಮೆ ಊಟ ಮಾಡಬೇಕು ಮತ್ತು ಬೇಗ ನಿದ್ದೆ ಮಾಡೋಕ್ಕೆ ಅಭ್ಯಾಸ ಮಾಡಿಕೊಳ್ಳಿ. ಬೆಡ್ಶೀಟ್ ಮತ್ತು ಬ್ಲ್ಯಾಂಕೆಟಲ್ಲಿ ರೆಡ್ ಕಲರ್, ಯೆಲ್ಲೋ ಕಲರ್, ಆರೆಂಜ್ ಕಲರ್ ಅಥವಾ ವೈಟ್ ಕಲರ್ ಇರಲಿ,
ಬೇರೆ ಕಲರ್ಗಳು ಬೇಡ. ಪಿಲ್ಲೋ ಕವರ್ ವೈಟ್ ಮತ್ತು ಲ್ಯಾವೆಂಡರ್ ಕಲರಲ್ಲಿ ರಿಸೆಪ್ಟಿವಿಟಿ ಚೆನ್ನಾಗಿರುತ್ತೆ. ಇವೆಲ್ಲವೂ ಸೇರಿ ನಿಮಗೆ ಸೌಂದರ್ಯಕ್ಕೆ ಸೌಂದರ್ಯ, ಆಸ್ತಿಗೆ ಆಸ್ತಿ, ಹೆಚ್ಚಿಗೆ ಹೆಚ್ಚು ಶುಭ ಶುಭ ಫಲಗಳನ್ನು ಕೊಡಲಿ. ಶುಭಾಶಯಗಳು. ಸಮೃದ್ಧಿ ಹರ್ಬಲ್ ದೀಪ ತೈಲ. ಒಳಿತನ್ನೇ ಯೋಚಿಸೋಣ, ಒಳಿತನ್ನೇ ಮಾಡೋಣ, ಒಳಿತೇ ಆಗುತ್ತದೆ. ಬಳಸಿ ಸಮೃದ್ಧಿ ಹರ್ಬಲ್ ದೀಪದ ಎಣ್ಣೆ.